ಬ್ರಿಟಿಷರ ವಿರುದ್ಧ ದಂಡಿ ಯಾತ್ರೆಯನ್ನ ಗಾಂಧೀಜಿಯವರು ಮಾಡಿದ್ರು. ಬ್ರಿಟಿಷ್ನವರು ಸಹ ತಡೆಯಲಿಲ್ಲ. ಚಂದ್ರಶೇಖರ್ ಅವರು 1983 ಕನ್ಯಾಕುಮಾರಿಯಿಂದ ಕಾಶ್ಮೀರ ದೆಹಲಿಯವರೆಗೂ, ಆಗ ಇಂದಿರಾಜಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು, ತಡೆಯಲಿಲ್ಲ. ಅದಕ್ಕೆ ಮೊದಲು ವಿನೋಬಾವೆ ಅವರು ಭೂದಾನ ಯಜ್ಞದ ಚಳುವಳಿಯಲ್ಲಿ ಪಾದಯಾತ್ರೆ ಮಾಡಿದ್ರು, ಯಾರು ತಡೆಯಲಿಲ್ಲ. ಹಾಗೆ ಬಿಜೆಪಿನವರು ಎಲ್ ಕೆ ಅದ್ವಾನಿ, ಮುರಳಿ ಮನೋಹರ್ ಜೋಶಿ ಇಟ್ಟಿಗೆ ಯಾತ್ರೆ, ರಥಯಾತ್ರೆ, ಇನ್ನಿತರ ಯಾತ್ರೆಗಳನ್ನು ಮಾಡಿದ್ರು, ಯಾರು ತಡೆಯಲಿಲ್ಲ. ಈಗಲೂ ಸಹ ಯಾವ ಭಾರತ ಜೋಡೋ ಯಾತ್ರೆಯನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹೋದಾಗ ಯಾವುದು ಅಡಚಣೆಗಳಾಗಿರಲಿಲ್ಲ. ಆದರೆ ಈಗ ಈ ಹಿಮವಂತ್ ಬಿಸ್ವಾ ಶರ್ಮಾ ಅಸ್ಸಾಂ ಚೀಫ್ ಮಿನಿಸ್ಟರ್, ಒಂಥರ ಗಿರಾಕಿ ಉಂಡು ಹೋದ ಕೊಂಡು ಹೋದ ಅಂತೇಳಿ ಕಾಂಗ್ರೆಸ್ನಲ್ಲಿ ಎಲ್ಲ ಅನುಭವಿಸಿ ಬಿಜೆಪಿಗೆ ಹೋಗಿ ಮುಖ್ಯಮಂತ್ರಿ ಆಗಿದ್ದ. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಬಿಸ್ವಾ, ನೀವು ಓತನ್ನ ತೆಗೆದುಕೊಂಡಿದ್ದರೆ ಸಂವಿಧಾನವನ್ನು ಎತ್ತಿಡಿತೀವಿ ಅಂತೇಳಿ. ಸಂವಿಧಾನದ Article 19 ಕೆಳಗಡೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಾನೂನಿನ ಚೌಕಟ್ಟಿನಲ್ಲಿ ದೇಶದ ಯಾವುದೇ ಮೂಲೆಗೆ ಯಾತ್ರೆ ಮಾಡತಕ್ಕಂತ, ಪಾದಯಾತ್ರೆ ಮಾಡತಕ್ಕಂತ ಅವಕಾಶ ಇದೆ. ಇವತ್ತು ಜನರ ಪರವಾಗಿ, ಜನರ ಧ್ವನಿಯಾಗಿ ಪಾದಯಾತ್ರೆ, ನ್ಯಾಯಯಾತ್ರೆ, ಭಾರತ ಜೋಡೋ ನ್ಯಾಯಯಾತ್ರೆ, ಜನರಿಗೆ ನ್ಯಾಯ ಕೊಡಿ ಅಂತೇಳಿ ಪಾರ್ಲಿಮೆಂಟ್ ಸದಸ್ಯರು, ASCCಯ ಮಾಜಿ ಅಧ್ಯಕ್ಷರು, ಯಾರ ಕುಟುಂಬದವರು ದೇಶದ ಏಕತೆ ಸಮಗ್ರತೆಗೋಸ್ಕರ ತ್ಯಾಗ ಬಲಿದಾನಗಳನ್ನು ಮಾಡಿರ್ತಕ್ಕಂಥ ಕುಟುಂಬದ ವಾರಸುದಾರರು, ಅವರು ಪಾದಯಾತ್ರೆ ಮಾಡ್ತೀವಿ, ನ್ಯಾಯಯಾತ್ರೆ ಮಾಡ್ತೇವೆ, ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದರೆ ತಡೀತಿರಲ್ಲ. ಇದು ಸಂವಿಧಾನ ಬಾಹಿರ ಮತ್ತು ಇದು ಪ್ರಜಾಪ್ರಭುತ್ವ ವಿರೋಧಿ. ಅಷ್ಟೇ ಅಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇವತ್ತು ದೇಶದಲ್ಲಿ ಕುಂಠಿತ ಆಗಿದೆ, ಗಂಡಾಂತರ ಇದೆ. ಏನಾದರೂ ಸಹ ಈ ದೇಶದಲ್ಲಿ ಸಂವಿಧಾನದ ವಿಧಿವಿಧಾನಗಳ ಬಗ್ಗೆ ಬದ್ಧತೆ ಇದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮತ್ತು ಆ ರಾಜ್ಯದ ಗವರ್ನರ್ ಇದನ್ನ ಕಾಗ್ನಿಸೆನ್ಸ್ ಅನ್ನ ತೆಗೆದುಕೊಂಡು ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಯಾವ ಹಿಮವಂತ್ ಬಿಸ್ವಾ ಶರ್ಮನ ಸರ್ಕಾರ ಇದೆ ಅದನ್ನ ಡಿಸ್ಮಿಸ್ ಇಮಿಡಿಯೇಟ್ ಮಾಡಬೇಕು ಅಂತೇಳಿ ಆಗ್ರಹಿಸ್ತೇವೆ. ಇದೊಂದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.